ವೀಕ್ಷಕರಿ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಸೆಪ್ಟೆಂಬರ್ ತಿಂಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆಯೋದು ಅಂತಿಮವಾಗಿರೋದ್ರಿಂದ, ಕೇವಲ 25 ದಿನಗಳ ಕಾಲಾವಕಾಶ ಇರೋದರಿಂದ, ಈ 25 ದಿನಗಳಲ್ಲಿ ಮೊದಲ ಪ್ರಯತ್ನದಲ್ಲಿ ನಾವು ಹೇಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬಹುದು, ಅದಕ್ಕೆ ಯಾವ ರೀತಿಯಾದಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ, ನಮ್ಮ ಓದು ಯಾವ ರೀತಿಯಾಗಿರಬೇಕಾಗತ್ತೆ ಅನ್ನೋದನ್ನು ಈ ಒಂದು ಸ್ಟಡಿ ಪ್ಲ್ಯಾನ್ನ ಮೂಲಕವಾಗಿ ನಿಮ್ಮೆಲ್ಲರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಣ. ನಾನು ತೇಜಸ್ವಿನಿ ಜೆ ಅಂತ ಹೇಳ್ತಾ, ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಯಲ್ಲಿರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಸ್ನೇಹಿತರೆ, ಈ ಒಂದು ಸ್ಟಡಿ ಪ್ಲ್ಯಾನಲ್ಲಿ ನಾನು ನಿಮಗೆ ಟಾಪ್ 10 ಟ್ರಿಕ್ಸನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಆ ಟ್ರಿಕ್ಸ್ಗಳನ್ನು ನೀವು ಉಪಯೋಗ ಮಾಡಿದರೆ ಅಥವಾ ಆ ಒಂದು ಪಾಯಿಂಟ್ಸ್ಗಳನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ 25 ದಿನಗಳಲ್ಲಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಇರುವಂತಹ ಸಿಲೆಬಸ್ಸನ್ನು 80%ವರೆಗೂ ಕೂಡ ನೀವು ಕವರ್ ಮಾಡ್ಕೊಳ್ಬಹುದು. ಅದರ ಮೂಲಕವಾಗಿ ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ತೀರಾ, ಜೊತೆಗೆ ನಿಮ್ಮ ಪೊಲೀಸ್ ಆಗುವ ಕನಸನ್ನು ಕೂಡ ನೀವು ನನಸು ಮಾಡ್ಕೊಳ್ಬಹುದು. ಸೊ ಬಿಫೋರ್ ದ್ಯಾಟ್ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಒಂದ್ಸಲಿಗೆ ನಮ್ಮ ನಾಲೆಜನ್ನು ನಾವು ಟೆಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಏನಂತ ನಾಲೆಜನ್ನು ಟೆಸ್ಟ್ ಮಾಡ್ಕೊಳ್ಬೇಕು, ನಾವು ಇನ್ನೂವರೆಗೂ ಯಾವುದೂ ವಿಷಯವನ್ನು ಓದಿಲ್ಲ, ಜೊತೆಗೆ ನಾನು ಯಾವುದೇ ರೀತಿಯಾದಂಥ ಪ್ರಯತ್ನವನ್ನು ಇಲ್ಲಿವರೆಗೂ ಮಾಡಿಲ್ಲ ಅಂತಂದ್ರೂ ಕೂಡ ಯಾವ ಪರೀಕ್ಷೆಗೆ ನೀವು ರೆಡಿ ಆಗಿರುತ್ತೋ ಆ ಒಂದು ಪರೀಕ್ಷೆಯ ಹಿಂದಿನ 3 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾಗತ್ತೆ. ಸೊ ಆ 3 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಯಾವ ವಿಭಾಗದಿಂದ ಅತಿ ಹೆಚ್ಚು ಅಂಕಗಳು ಬಂದವು, ಯಾವ ವಿಭಾಗದಿಂದ ಕಡಿಮೆ ಅಂಕಗಳು ಬಂದವು ಅನ್ನೋದರ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, 2018ರ ಪೊಲೀಸ್ ಕಾನ್ಸ್ಟೇಬಲ್ ಪೇಪರನ್ನು ನೀವು ಬಿಡಿಸಿದಿರಿ, 2018, 2016, 2017 ಪೇಪರ್ಗಳನ್ನು ಬಿಡಿಸ್ತಾ ಹೋದ್ರಿ ಅಂತಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಿಮಗೆ ಎಷ್ಟು ಅಂಕಗಳು ಬಂತು, 10-12 ಅಂಕದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಅದರಲ್ಲಿ ನಿಮಗೆ ಎಷ್ಟು ಅಂಕಗಳು ಬಂತು, ಸಾಮಾನ್ಯ ವಿಜ್ಞಾನದಲ್ಲಿ ಎಷ್ಟು ಅಂಕಗಳು ಬಂತು, ಹೀಗೆ ಒಂದು ಪಟ್ಟಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಅತಿ ವೀಕ್ ಸಬ್ಜೆಕ್ಟ್ ಯಾವುದು, ನಿಮಗೆ ನಿಮ್ಮ ಸ್ಟ್ರೆಂಗ್ತ್ ಇರುವಂಥ ಸಬ್ಜೆಕ್ಟ್ ಯಾವುದು ಅನ್ನೋದು ಸಿಕ್ಕಿಬಿಡತ್ತೆ. ಸೊ ಆ ಆಧಾರದ ಮೇಲೆ ನೀವು ನೆಕ್ಸ್ಟ್ ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಕಡೆಗೆ ಈ 3 ವರ್ಷದ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂತಂದರೆ, ನೀವು ಕಾರ್ನ್ ಬೂಸ್ಟರ್ ಅನ್ನುವಂಥ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕದಲ್ಲಿ ಎಲ್ಲ SDA, FDA, PC ಎಲ್ಲ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನು, ಈವನ್ IAS KSನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಲಾಗಿರುತ್ತೆ. ಸೊ ಆ ಪುಸ್ತಕವನ್ನು ಖರೀದಿ ಮಾಡಿಕೊಂಡು ಬಿಡಿಸ್ಬೋದು, ಅಥವಾ ನೆಟ್ಗಳಲ್ಲಿಯೂ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ, ಅದರ ಮೂಲಕವಾಗಿ ಬಿಡಿಸ್ಕೊಳ್ಬೋದು. ಇದು ಫಸ್ಟ್ ಟಿಪ್ ಆಯಿತು. ಸೊ ಸೆಕೆಂಡ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಇತಿಹಾಸ ಹೌದಾ, ನಾವು ಈಗ ನಮಗೆ ಸಬ್ಜೆಕ್ಟ್ಗಳ ಗುಂಪುಗಳು ಸಿಕ್ಕಿದೆ, ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಅಂಕಗಳು ಬರುತ್ತೆ ನನಗೆ ಅನ್ನೋದು. ಸೊ ಅದರ ಆಧಾರದ ಮೇಲೆ ಫಸ್ಟ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಇತಿಹಾಸ ವಿಭಾಗವನ್ನು ತೆಗೆದುಕೊಂಡ್ರೆ 15ರಿಂದ 20 ಅಂಕದ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಸೊ ಈ 20 ಅಂಕಗಳನ್ನು ನಾವು ಹೇಗೆ ಕವರ್ ಮಾಡ್ಕೊಳ್ಬೇಕಾಗತ್ತೆ ಇರುವಂಥ ಕಡಿಮೆ ಕಾಲಾವಕಾಶದಲ್ಲಿ ಅಂತಂದರೆ, ಇತಿಹಾಸ ಭಾಗದಲ್ಲಿ ನೀವು ಯಾವುದೇ ಭಾಗವನ್ನು ಓದಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಬಟ್ ಭಾರತದ ಸ್ವತಂತ್ರ ಸಂಗ್ರಾಮವನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಏನಪ್ಪ ಅಂತಂದರೆ, ಈ 15ರಿಂದ 20 ಅಂಕಗಳಲ್ಲಿ 10 ಅಂಕಗಳವರೆಗೂ ಕೂಡ ಭಾರತದ ಸ್ವತಂತ್ರ ಸಂಗ್ರಾಮದ ಮೇಲಿನ ಪ್ರಶ್ನೆಗಳು ಬರುತ್ತೆ. ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಧಾರಿತವಾದಂಥ ಪ್ರಶ್ನೆಗಳು ಬರ್ಬೋದು ಅಥವಾ ಇತಿಹಾಸದ ವಿಭಾಗದ ಮೂಲಕವಾಗಿ ಬರ್ಬೋದು. ಒಟ್ಟಾರೆ 10 ಪ್ರಶ್ನೆವರೆಗೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಅದು ಭಾರತದ ಸ್ವತಂತ್ರ ಸಂಗ್ರಾಮ, ಅದರ ಹಿನ್ನೆಲೆ ಆಗಿರ್ಬೋದು, ಅದರ ನಂತರದ ಬೆಳವಣಿಗೆಗಳಾಗಿರ್ಬೋದು, ಈ ಎಲ್ಲವನ್ನು ಕ್ರೋಢೀಕರಿಸಿ ನೋಡಿದಾಗ 10 ಅಂಕಗಳು ಬರುವಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನೀವು ಇತಿಹಾಸ ಭಾಗದಲ್ಲಿ ಇದನ್ನು ನೀವು ನೆಗ್ಲೆಕ್ಟ್ ಮಾಡಲಾರದೆ ಓದಬೇಕಾಗತ್ತೆ. ಸೊ ಇದು ಅತಿ ಹೆಚ್ಚು ಅಂಕಗಳು ಈ ಭಾಗದಿಂದ ಬರೋದ್ರಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡಲಾರದೆ ದಿನ 1 ಗಂಟೆ ಕಾಲವನ್ನು ನೀವು ಇತಿಹಾಸಕ್ಕಾಗಿ ಸಪ್ರೇಟಾಗಿ ತೆಗೆದಿಡಬೇಕಾಗತ್ತೆ. ಆ 1 ಗಂಟೆಯಲ್ಲಿ ಇತಿಹಾಸ ವಿಭಾಗದ ಒಂದೊಂದು ಚಾಪ್ಟರನ್ನು ತೆಗೆದುಕೊಂಡು, ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವಿರ್ತಾವಲ್ಲ ಇತಿಹಾಸದಲ್ಲಿ, ಅಂಥವುಗಳನ್ನು ತೆಗೆದುಕೊಂಡು, ಫಾರ್ ಎಕ್ಸಾಂಪಲ್, ನಾವು ಈಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮನ್ನು ಕಟ್ಟಿರೋದ್ರಿಂದ ನಮಗೆ ಕರ್ನಾಟಕದ ಇತಿಹಾಸ ಅತಿ ಮುಖ್ಯ ಆಗಿರುತ್ತೆ. ಸೊ ಕರ್ನಾಟಕದ ಇತಿಹಾಸವನ್ನು ಕಂಪ್ಲೀಟಾಗಿ ಓದಿ ಮುಗಿಸ್ಬೇಕಾಗತ್ತೆ. ನಂತರದಲ್ಲಿ ಕಡಿಮೆ ಅಂತಂದ್ರೂ ಈಗ ಹೆಂಗೆ 3 ವರ್ಷ ಮುಗಿಸಿದಿರಲ್ಲ, ಈ ರೀತಿಯಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂಥ ಪ್ರಶ್ನೆಗಳ ಕೋಶವೂ ಕೂಡ ಇರುತ್ತೆ. ಸೊ ಹಾಗೆ ಅತಿ ರಿಪೀಟ್ ಆದಂತಹ ಪ್ರಶ್ನೆಗಳು ಯಾವಿರ್ತಾವಲ್ಲ ಅವುಗಳನ್ನು
ಮತ್ತೆ ಮನನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಲ್ಲಿ ಈಗೆ ಕೇಳುವಂತಹ 15-20 ಅಂಕಗಳನ್ನು ನೀವು ಖಂಡಿತವಾಗಿ ಗಳಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ ಭೂಗೋಳ, ಸೆಕೆಂಡ್ ಒನ್ ಭೂಗೋಳ. ಭೂಗೋಳದಲ್ಲಿ 5-10 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ ಇದರಲ್ಲಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತು ಪ್ರಾಕೃತಿಕ ಭೂಗೋಳ ಈ ಮೂರು ಭಾಗದಿಂದ, ಫಿಸಿಕಲ್ ಜಿಯೋಗ್ರಫಿ ಅಂತೀವಲ್ಲ, ಈ ಮೂರು ಭಾಗದ ಮೇಲೆ ಪ್ರಶ್ನೆಗಳು ಬರುವಂಥ ಸಂಭವ ಇರುತ್ತೆ. ಈ ಪ್ರಶ್ನೆಗಳನ್ನು ಹೇಗೆ ಕವರ್ ಮಾಡಿಕೊಳ್ಳೋದು ಅಂತಂದರೆ, ಇರುವ ಎಲ್ಲ ಸಿಲೆಬಸ್ಸನ್ನು ನೀವು ಈ 5-10 ಅಂಕಗಳಿಗೆ ಓದಲಿಕ್ಕೆ ಅಥವಾ ಭೂಗೋಳವನ್ನು ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಕಡೆಗೆ ಸಾಧ್ಯ ಆಗಿಲ್ಲ ಅಂತಂದರೆ, ಇದನ್ನು ನೀವು ಪ್ರಚಲಿತ ವಿದ್ಯಮಾನಗಳಿಗೆ ರಿಲೇಟ್ ಮಾಡಿಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತಂದರೆ, ಖಂಡಿತವಾಗಿ ನೀವು ಭೂಗೋಳವನ್ನು ಸಪ್ರೇಟಾಗಿ ಓದಲಾರ್ದೂ ಕೂಡ 5-10 ಅಂಕಗಳಲ್ಲಿ, ಕಡಿಮೆ ಅಂತಂದರೆ 4-5 ಅಂಕಗಳನ್ನು ನೀವಿಲ್ಲಿ ಗಳಿಸ್ಬೋದು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಆದಂತಹ ಚಂಡಮಾರುತಗಳು, ಇತ್ತೀಚೆಗೆ ಬೀಸಿರ್ತಕ್ಕಂತಹ ಸುನಾಮಿಗಳಾಗಿರಬಹುದು, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಏನು ಮಾಡಬೇಕಾಗತ್ತೆ ಅಂತಂದರೆ, ನೀವು ಪ್ರಚಲಿತ ವಿದ್ಯಮಾನಗಳಿಗೆ ರಿಲೇಟ್ ಮಾಡಿಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿದರೆ ಭೂಗೋಳ ಅಂಕವನ್ನು, ಭೂಗೋಳದಲ್ಲಿ ಬರುವಂಥ ಪ್ರಶ್ನೆಗಳ ಅಂಕವನ್ನು ಗಳಿಸಬಹುದಾಗಿದೆ. ಹಾಗಾಗಿ ಇದಕ್ಕೂ ಕೂಡ ನೀವು ಸಪ್ರೇಟಾಗಿ ಒಂದು ಟೈಮನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವಾಗಲೂ ಕೂಡ ನೀವು ಭೂಗೋಳ ವಿಷಯವನ್ನು ಓದೋದಾಗಿದ್ದರೆ ವಿತ್ ಹೆಲ್ಪ್ ಆಫ್ ಮ್ಯಾಪ್ ಮತ್ತು ವಿತ್ ಹೆಲ್ಪ್ ಆಫ್ ಅಟ್ಲಾಸ್ ಓದಿದರೆ ಖಂಡಿತವಾಗಿಯೂ ನಿಮಗೆ ಭೂಗೋಳವನ್ನು ಓದೋದು ಅತಿ ಸರಳ ಆಗತ್ತೆ. ರೈಟ್, ನೆಕ್ಸ್ಟ್ ಒನ್ ಭಾರತದ ಸಂವಿಧಾನ. ಭಾರತದ ಸಂವಿಧಾನ ಅಥವಾ ಪೌರನೀತಿ ಅಂತ ಹೇಳ್ತೀವಿ. ಸೊ ಭಾರತದ ಸಂವಿಧಾನ ಅಂತಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನಾನು ರೆಡಿ ಆಗ್ತಾ ಇದ್ದೀನಿ ಅನ್ನೋದನ್ನು ನಾವು ಮೊದಲಿಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಭಾರತ ಸಂವಿಧಾನ ಅನ್ನೋದು ಬಹಳಷ್ಟು ವಾಸ್ಟ್ ಆಗಿರುವಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ನೀವು ಇಲ್ಲಿ ಅತಿ ಹೆಚ್ಚು ಗಮನ ಕೊಟ್ಟು ಓದಬೇಕಾಗಿರ್ತಕ್ಕಂಥ ವಿಷಯಗಳು ಅಂತಂದರೆ, ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ಭಾರತ ಸಂವಿಧಾನದ ತಿದ್ದುಪಡಿಗಳು ಹಾಗೂ ಇಲಾಖಾ ಆದೇಶಗಳು. ಓಕೆ, ಇದಕ್ಕೆ ನೀವು ಏನು ಮಾಡಬೇಕಾಗಿದೆ ಅಂತಂದರೆ, ಅಪ್ಪಾಜಿ ಅಕಾಡೆಮಿಯಲ್ಲಿ ಒಂದು ಪ್ಲೇ ಸ್ಟೋರ್ ಕೂಡ ಇದೆ, ನೀವು ಆ ಪ್ಲೇ ಸ್ಟೋರನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು ಕರ್ತವ್ಯಗಳನ್ನು ಯಾವ ರೀತಿಯಾಗಿ ನೆನಪಿಟ್ಕೊಳ್ಳೋದು ಅಂತಲೂ ಕೂಡ ಒಂದು ವಿಡಿಯೋ ಇದೆ. ಆಮೇಲೆ ತಿದ್ದುಪಡಿಗಳಲ್ಲಿ 103 ತಿದ್ದುಪಡಿಗಳಲ್ಲಿ ಕೇವಲ ನೀವು 16 ತಿದ್ದುಪಡಿಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಅದೇ ತಿದ್ದುಪಡಿಗಳಲ್ಲಿನ ಪ್ರಶ್ನೆಗಳು ಕಡ್ಡಾಯವಾಗಿ ಬರುತ್ತೆ. ಸೊ ಅದರ ಮೇಲಿನೂ ಕೂಡ ಒಂದು ವಿಡಿಯೋ ಇದೆ, ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ಇನ್ನು ಹೊಸ ಹೊಸ ಇಲಾಖಾ ಆದೇಶಗಳ ಬಗ್ಗೆ, ಹೊಸ ಹೊಸ ಇಲಾಖಾ ಆದೇಶಗಳನ್ನು ನೀವು ಖಂಡಿತವಾಗಿಯೂ ಪ್ರಚಲಿತ ವಿದ್ಯಮಾನಗಳಿಂದ ಆಯ್ದುಕೊಂಡು ಓದ್ಕೊಳ್ಬೇಕಾಗತ್ತೆ. ಸೊ ಈ ಅಂಶ ನಿಮಗೆ ಪ್ರಚಲಿತ ವಿದ್ಯಮಾನದಲ್ಲಿಯೂ ಕೂಡ ಕವರ್ ಆಗತ್ತೆ. ಹಾಗಾಗಿ ಪ್ರತಿದಿನ ನೀವು ದಿನಪತ್ರಿಕೆಗಳನ್ನು ಓದುವಾಗ ಏನು ಮಾಡಬೇಕು ಅಂತಂದರೆ, ಇಲಾಖಾ ಆದೇಶಗಳು ಅಥವಾ ಇಲಾಖಾ ಹೊಸ ಕಾರ್ಯಕ್ರಮಗಳು ಬಂದಾಗ ಅವುಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಟಿಪ್ಪಣಿಗಳನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆ ಟಿಪ್ಪಣಿಗಳು ನಿಮಗೆ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅನುಕೂಲಕ್ಕೆ ಬರುತ್ತೆ. ಇನ್ನು ಭಾರತದ ಸಂವಿಧಾನ ಓದಲಿಕ್ಕೆ ನೀವು ಸಪ್ರೇಟಾಗಿ ಟೈಮನ್ನು ನಿಗದಿ ಮಾಡಿಲ್ಲ ಅಂತಂದ್ರೂ ಕೂಡ ಇದನ್ನು ಕೋರಿಲೇಟಾಗಿ ನೀವು ಪ್ರಚಲಿತ ವಿದ್ಯಮಾನಗಳಲ್ಲಿ ಓದ್ತಾ ಹೋದಾಗ ಅದಕ್ಕೆ ಸಪ್ರೇಟ್ ಟೈಮನ್ನು ನೀವು ಸ್ಪೆಂಡ್ ಮಾಡಿದ ಹಾಗೇ ಆಗತ್ತೆ. ಹಾಗಾಗಿ ಇದನ್ನು ನೀವು ಎಷ್ಟು ಸಾಧ್ಯ ಅಷ್ಟು ಸಂಕ್ಷಿಪ್ತವಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ, ಯಾವ ಸೋರ್ಸ್ಗಳ, ಬಿಕಾಸ್ ಭಾರತ ಸಂವಿಧಾನದ ಬಗೆಗೆ ಸೋರ್ಸ್ಗಳು ನಿಮಗೆ ಬೇಕಾದಷ್ಟು ಸಿಗತ್ತೆ. ಹಾಗಾಗಿ ಇದಕ್ಕೆ ವೈಡರ್ ಮೀನಿಂಗಲ್ಲಿ ಓದ್ತಾ ಹೋಗಿ ಅದಕ್ಕೆ ಭಾಳಷ್ಟು ಟೈಮನ್ನು ವೇಸ್ಟ್ ಮಾಡಲಾರದೆ ನಾನು ಹೇಳ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ಆಗೋರಿಗೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಆಗೋರು ಇದಕ್ಕೆ ವೈಡೆಸ್ಟಾಗಿ ಟೈಮನ್ನು ಸ್ಪೆಂಡ್ ಮಾಡಬೇಡಿ. ನಮ್ಮ ಅಕಾಡೆಮಿಯಲ್ಲೂ ಭಾಳಷ್ಟು ವೀಡಿಯೋಗಳಿದೆ, ಅದನ್ನು ನೋಡಿ. ಬೇರೆ ಬೇರೆ ಅಕಾಡೆಮಿಗಳಲ್ಲಿಯೂ ಕೂಡ ವೀಡಿಯೋಗಳಿದೆ, ಅವುಗಳನ್ನು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಒನ್ ಸಾಮಾನ್ಯ ವಿಜ್ಞಾನ. ಸೊ ಸಾಮಾನ್ಯ ವಿಜ್ಞಾನದಲ್ಲಿ 8-10 ಅಂಕದ ಪ್ರಶ್ನೆಗಳು ಸಿಗತ್ತೆ. ಸೊ ಈ 10 ಅಂಕದ ಪ್ರಶ್ನೆಗಳನ್ನು ನಾವು ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ ಈ ಮೂರು ವಿಭಾಗದಿಂದ ಪ್ರಶ್ನೆಗಳು ಬಂದಿರುತ್ತೆ. ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಒಂದು 5-6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಸೊ ಯಾವುದು ಫಿಕ್ಸ್ಡ್ ಕ್ವಶನ್ಸ್ ಇದ್ದಾವಲ್ಲ, ಅವು ಮತ್ತೆ ಮತ್ತೆ ರಿಪೀಟ್ ಆಗುವಂಥ ಪ್ರಶ್ನೆಗಳೇ ಆಗಿರುತ್ತೆ. ಸೊ ಆ ರಿಪೀಟ್ ಪ್ರಶ್ನೆಗಳನ್ನು ನೀವು ಹೆಚ್ಚು ಲಕ್ಷ್ಯ ಕೊಟ್ಟು ಓದ್ಕೊಂಡ್ಬಿಡಿ. ಅದಾದ ನಂತರ ವೇರಿಯೇಷನ್ ಆಗುವಂಥ ಪ್ರಶ್ನೆಗಳಿರ್ತಾವಲ್ಲ, ಅವುಗಳು ನಿಮಗೆ ಹತ್ತಿಲ್ಲ ಅಥವಾ ಅವುಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೂ ಕಡಿಮೆ ಕಾಲಾವಕಾಶ ಇರೋದರಿಂದ ಅವುಗಳ ಕಡೆಗೆ ಹೆಚ್ಚು ಗಮನ ಹರಿಸಲಾರದೆ ಫಿಕ್ಸ್ಡ್ ಕ್ವಶನ್ಸ್ ಏನಿರ್ತಾವಲ್ಲ ಅಂತಹ ಫಿಕ್ಸ್ ಕ್ವಶನ್ಗಳ ಒಂದು ಪ್ಯಾಕೇಜನ್ನು ನೀವೇ ರೆಡಿ ಮಾಡಿಕೊಂಡು ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ರವಿಯವರ 4G ಸೈನ್ಸ್ ಅನ್ನುವಂಥ ಬುಕ್ ಕೂಡ ಇತ್ತು. ಸೊ ಅದನ್ನು ಕೂಡ ಅದರಲ್ಲಿನ ಬಿಡಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನೀವು ಕವರ್ ಮಾಡ್ಕೊಳ್ಬಹುದಾಗಿದೆ. ಇನ್ನು ಯಾವ ಪುಸ್ತಕಗಳನ್ನು ಇದಕ್ಕೆ ಓದಬೇಕು ಅನ್ನೋದ್ರ ವಿಡಿಯೋನು ಕೂಡ ಇತ್ತು, ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ನಂತರ ಸಾಹಿತ್ಯ, ವಾಸ್ತುಶಿಲ್ಪ, ಕಲೆ, ಸಂಸ್ಕೃತಿ, ಚಲನಚಿತ್ರ,
ಸೊ ಈ ವಿಭಾಗದಿಂದ 10-12 ಪ್ರಶ್ನೆಗಳು ಬರುತ್ತೆ. ಸೊ ಈ ಎಲ್ಲ ವಿಭಾಗವನ್ನು ನೀವು ಹೇಗೆ ಕವರ್ ಮಾಡ್ಕೊಳ್ತೀರಿ ಅಂತಂದರೆ ಪ್ರಚಲಿತ ವಿದ್ಯಮಾನಗಳಿಂದ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಈ ವಿಭಾಗದ ಪ್ರಶ್ನೆಗಳು ಇತಿಹಾಸದಲ್ಲಿಯೂ ಕೂಡ ನಿಮಗೆ ಮರ್ಜ್ ಆಗಿರುತ್ತೆ. ಸೊ ಹಾಗಾಗಿ ಇತಿಹಾಸಕ್ಕೆ 1 ಗಂಟೆ ಕಲಾವಕಾಶವನ್ನು ಇಟ್ಟಿದ್ದೀರಾ, ಜೊತೆಗೆ ಈ ಸಾಹಿತ್ಯ, ವಾಸ್ತುಶಿಲ್ಪ, ಕಲೆ, ಸಂಸ್ಕೃತಿ ಮತ್ತು ಚಲನಚಿತ್ರ ಇದಕ್ಕೂ ಕೂಡ 1 ಗಂಟೆಗಳ ಕಾಲಾವಕಾಶವನ್ನು ಎತ್ತಿಟ್ಟಿದ್ದೆ. ಆದಲ್ಲಿ ಖಂಡಿತವಾಗಿಯೂ 10-12 ಅಂಕದ ಪ್ರಶ್ನೆಗಳನ್ನು ನೀವು ಕವರ್ ಮಾಡ್ಕೊಳ್ಬಹುದು. ಈ 10-12 ಪ್ರಶ್ನೆಗಳಲ್ಲಿ ಕಡಿಮೆ ಅಂತಂದರೆ 8 ಅಂಕಗಳನ್ನು ನೀವು ಆರಾಮಾಗಿ ಗಳಿಸಬಹುದು, ಅಷ್ಟು ಸಲೀಸಾದಂಥ ಪ್ರಶ್ನೆಗಳು ಇರುತ್ತೆ. ನಂತರ ಎಕನಾಮಿಕ್ಸ್ ಮತ್ತು ಬ್ಯಾಂಕಿಂಗ್, ಸೊ ಈ ವಿಭಾಗದಿಂದನೂ ಕೂಡ 10-12 ಅಂಕಗಳು ಬರುತ್ತೆ ಸ್ನೇಹಿತರೆ. ಸೊ ಈ ಅಂಕಗಳನ್ನು ಹೇಗೆ ಕವರ್ ಮಾಡ್ಕೊಳ್ಳೋದು ಅಂತಂದರೆ, ನಾವು ಪ್ರಚಲಿತ ವಿದ್ಯಮಾನಗಳನ್ನು ಓದುವಾಗ ಗವರ್ನಮೆಂಟ್ನ RBIನ ಗೊತ್ತುವಳಿಗಳಿರುತ್ತೆ, ಆಮೇಲೆ RBIನ ರೆಪೋ ರೇಟ್ಗಳು, ರಿವರ್ಸ್ ರೆಪೋ ರೇಟ್ಗಳು, ಆಮೇಲೆ RBIನ ಹೊಸ ಸಾಲ ಎತ್ತುವ ಕ್ರಮಗಳು ಇವೆಲ್ಲವನ್ನು ಹೇಳ್ತಾ ಇರ್ತಾರೆ. ಸೊ ಪ್ರಚಲಿತ ವಿದ್ಯಮಾನಗಳನ್ನು ಓದುವಾಗ ನಾವು ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಎಕನಾಮಿಕ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಮುತುವರ್ಜಿಯನ್ನು ಕೊಟ್ಟು ಓದಬೇಕಾಗತ್ತೆ. ಆವಾಗಲೇ ನೀವು ಕಿರು ಟಿಪ್ಪಣಿಗಳನ್ನು ಮಾಡಿಕೊಂಡು ಎಕನಾಮಿಕ್ಸ್ ಭಾಗಕ್ಕಾಗಿ ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ನಮ್ಮ ಅಕಾಡೆಮಿಯಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳಿದೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ. 2019 ಆದಂಥ ವಿಶೇಷ ಘಟನೆಗಳು ಯಾವ್ಯಾವ ಇದ್ದವು ಅನ್ನೋದ್ರ ಬಗ್ಗೆ ಒಂದು ಗ್ಲಾನ್ಸ್ ಕೂಡ ನಿಮಗೆ ಅದು ಆ ವಿಡಿಯೋದ ಮೂಲಕವಾಗಿ ಸಿಗಬಹುದು. ಕಂಪ್ಯೂಟರ್ ಸಂವಹನ ತಂತ್ರಜ್ಞಾನ, ಸೊ ಕಂಪ್ಯೂಟರ್ ಕಮ್ಯುನಿಕೇಷನ್ ಮತ್ತು ಟೆಕ್ನಾಲಜಿ ಇದಕ್ಕೆ ಸಂಬಂಧಪಟ್ಟಂತೆ 4-5 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ ಈ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಕವರ್ ಮಾಡೋದು ಅಗೇನ್ ಪ್ರಚಲಿತ ವಿದ್ಯಮಾನಗಳಿಂದ. ಹಾಗಾಗಿ ಡೇ ಟು ಡೇ ಲೈಫಲ್ಲಿ ನಮ್ಮದು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನಗಳನ್ನು ಓದುವ ಪ್ರಯತ್ನ ಮಾಡಿ. ಡೇ ಟು ಡೇ ಲೈಫಲ್ಲಿ ನಾವು ಕಂಪ್ಯೂಟರನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ದಿನ MS Word ಉಪಯೋಗ ಮಾಡ್ತೀವಿ ಅಂತಂದರೆ MS Word ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ದಿನ ನಾವು ಇಂಟರ್ನೆಟನ್ನು ಉಪಯೋಗ ಮಾಡ್ಕೊಳ್ತೀವಿ, ಸೊ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಳಿ. ಹೊಸ ಹೊಸ ಸಾಫ್ಟ್ವೇರ್ಗಳು ಯಾವಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕವರ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ ನಾವು ತೆಗೆದುಕೊಂಡ್ವಿ ತಂತ್ರಜ್ಞಾನವನ್ನು ಅಂತಂದರೆ ನಮ್ಮ ಮಾರ್ಸಿಯನ್ ಆಗಿರ್ಬೋದು, ಈ ರೀತಿಯಾಗಿ ಹೊಸ ಹೊಸ ಆವಿಷ್ಕಾರಗಳು ಯಾವ ರೀತಿಯಾಗಿದೆಯಲ್ಲ ಅದನ್ನೆಲ್ಲನೂ ಕೂಡ ಕವರ್ ಮಾಡಿಕೊಂಡು ಓದಬೇಕಾಗತ್ತೆ. ಆಮೇಲೆ ಶಿಕ್ಷಣದಲ್ಲಿ ನಾವು ಹೊಸ ಹೊಸ ತಂತ್ರಜ್ಞಾನದ ಮೂಲಕ ಯಾವ ಹೊಸ ಬೆಳವಣಿಗೆಗಳಾಗಿವೆ ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ಲಾಸ್ಟ್ಲಿ ನಾಟ್ ಲೀಸ್ಟ್ಲಿ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಅದರ ಮೂಲಕ ಹೊಸ ಹೆಜ್ಜೆಗಳನ್ನು ಯಾವುದು ಇಲಾಖೆ ಯಾವ ರೀತಿಯಾಗಿ ಇಡ್ತಾ ಇದೆ ಅದರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಸೊ ಇದಕ್ಕೆ 10-12 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ ಈ 10 ಟ್ರಿಕ್ಸ್ಗಳಿದೆ. ಸೊ ಪ್ರತಿಯೊಂದು ಟಾಪಿಕ್ಗೆ ನೀವು 1 ಅವರ್ ಅಂಥೇಳಿ ಡಿವೈಡ್ ಮಾಡಿಕೊಂಡು ಅಟ್ಲೀಸ್ಟ್ 10 hours ಸ್ಟಡಿಯನ್ನು ಮಾಡಬೇಕಾಗತ್ತೆ. ನಂತರ ಮೆಂಟಲ್ ಎಬಿಲಿಟಿ, ಸೊ ಇದಕ್ಕೆ 10-12 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ 10-12 ಅಂಕದ ಪ್ರಶ್ನೆಗಳು ಅತಿ ಸಣ್ಣದಾದಂಥ ಬುಲ್ಬುಲೆ ಸರ್ ಅವರದ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಅನ್ನುವಂಥ ಪುಸ್ತಕ ಇದೆ. ಆ ಪುಸ್ತಕವನ್ನು ನೀವು ಈಸಿಯಾಗಿ 25 ದಿನಗಳಲ್ಲಿ ಕವರ್ ಮಾಡ್ಕೊಳ್ಬೋದಾಗಿದೆ, ಅದನ್ನು ಓದ್ಕೊಳ್ಳಿ. ನಂತರ ರಿಪೀಟೆಡ್ ಆಗಿ ಕೇಳ್ತಕ್ಕಂಥ ಪ್ಯಾಟರ್ನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ತ್ರಿಭುಜಗಳು ಎಷ್ಟಿದಾವು ಅಥವಾ ಆಯತಗಳ ಚೌಕಗಳ ಸಂಖ್ಯೆ ಕಂಡುಹಿಡಿಯಿರಿ, ಇಂಥ ಪ್ರಶ್ನೆಗಳಿರ್ತಾವಲ್ಲ ಇವುಗಳನ್ನು ಫಿಕ್ಸ್ ಆಗಿ ಬರುವ ರೀತಿಯಲ್ಲಿ ಸರಳ ಮಾರ್ಗದ ಮೂಲಕವಾಗಿ ಗೊತ್ತು ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ನಂತರ ಪ್ರಚಲಿತ ವಿದ್ಯಮಾನಗಳು, ಸೊ ಇಲ್ಲಿ ನೋಡಿ ಪರಿಸರ ವಿಜ್ಞಾನ, ಆಲ್ರೆಡಿ ನಾನು ಇಲಾಖಾ ಆದೇಶಗಳು ಅಂತ ಹೇಳಿದೆ. ಭಾರತ ಸಂವಿಧಾನವನ್ನು ನೋಡುವಾಗ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಮತ್ತು ಗಡಿ ವಿವಾದಗಳು, ಈ 3 ವಿಷಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಇನ್ನು ಪರಿಸರ ವಿಜ್ಞಾನ, ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಮತ್ತು ಗಡಿ ವಿವಾದಗಳು, ಜೊತೆಗೆ ದಿನನಿತ್ಯದ ದಿನಚರಿಗಳು. ಲಾಸ್ಟ್ಲಿ ಸಮರಾಭ್ಯಾಸಗಳು, ಜಂಟಿ ಸಮರಾಭ್ಯಾಸಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಸೊ ಅದರ ಬಗ್ಗೆ ಖಂಡಿತವಾಗಿಯೂ ಪ್ರತಿ ಎಕ್ಸಾಮ್ನಲ್ಲಿ 1 ಅಂಕದ ಪ್ರಶ್ನೆ ಬಂದಿರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಲಾರದೆ ಸಮರಾಭ್ಯಾಸಗಳನ್ನು ಓದ್ಕೊಳ್ಬೇಕಾಗತ್ತೆ. ಸೊ ಈ 10 ವಿಷಯಗಳಿಗೂ ಕೂಡ ನಿಮ್ಮ 10 ಗಂಟೆಗಳನ್ನು ತೆಗೆದಿಟ್ಟಲ್ಲಿ ಖಂಡಿತವಾಗಿಯೂ ಕೂಡ 25 ದಿನಗಳಲ್ಲಿ ಇರುವಂಥ ಸಿಲೆಬಸ್ನ 85% ಅಷ್ಟು ನೀವು ಸಿಲೆಬಸ್ಸನ್ನು ಕವರ್ ಮಾಡ್ತೀರಿ. ಒಂದೇ ಯತ್ನದಲ್ಲಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿಕ್ಕೆ ರೆಡಿ ಆಗ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಜನ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ.